ಇವತ್ತು ಬಿಜಾಪುರ ಜಿಲ್ಲೆಗೆ ಹಸವು ಮೂರು ಟ್ರೇನ್ಗಳನ್ನು ಬಿಡಬೇಕು ಅಂಥೇಳಿ ನಾನು ಮಂತ್ರಿಗೆ ವಿನಂತಿ ಮಾಡಿಕೊಂಡಿದ್ದೀನಿ. ಪರ್ಸ್ನಲಾಗಿ ಅವರಿಗೆ ಮಾತಾಡಿದ್ದೀನಿ, ಪತ್ರವನ್ನು ಕೂಡ ಬರೆದಿದ್ದೀನಿ. ವಂದೇ ಭಾರತ ರೈಲ್ವೆ ಈಗಾಗಲೇ ಮುಂಬೈಯಿಂದ ಸೋಲಾಪುರವರೆಗೆ ಪ್ರಾರಂಭವಾಗಿದ್ದು ಅದನ್ನು ಬಿಜಾಪುರದವರೆಗೆ ಮುಂದು ವಿಸ್ತರಿಸಬೇಕೆಂದು ರೈಲ್ವೆ ಸಚಿವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ಎರಡನೇದೇನಪ್ಪ ಅಂದರೆ, ವಿಜಾಪುರದಿಂದ ತಿರುಪತಿಗೆ ಹೋಗ್ತಕ್ಕಂಥ ಒಂದು ಟ್ರೈನನ್ನು, ಹಿಂದೆ ಇದು ಇತ್ತು ಈ ಟ್ರೈನ್, ಈ ಮಹಾಮಾರಿ ಬಂದ ಮೇಲೆ ಅದನ್ನು ಬಂದ್ ಮಾಡಿದರು. ಪುನಃ ಇದನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಕೇಂದ್ರದ ಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೀನಿ. ಈ ಹಿಂದೆ ಮುಂಬೈಯಿಂದ ವಿಜಾಪುರಕ್ಕೆ ವಾರದಲ್ಲಿ 4 ದಿವಸ ಒಂದು ಪ್ಯಾಸೆಂಜರ್ ಟ್ರೈನು 12:30 ಗಂಟೆಗೆ ಬಂದು ಸಾಯಂಕಾಲ 3 ಗಂಟೆಗೆ ಪುನಃ ವಿಜಾಪುರದಿಂದ ಮುಂಬೈಗೆ ಹೋಗ್ತಕ್ಕಂಥ ಕೆಲಸ ನಡೆದಿತ್ತು ಹಿಂದೆ ಪ್ಯಾಸೆಂಜರ್ ರೈಲು. ಅದು ಕೂಡ ಈ ಕರೋನಾ ಬಂದಾಗ ಅದನ್ನು ಬಂದ್ ಮಾಡಿದ್ರು. ಪುನಃ ಆ ಪ್ಯಾಸೆಂಜರ್ ಟ್ರೈನನ್ನು ಪ್ರಾರಂಭ ಮಾಡಬೇಕು. ಎದಕ್ಕಪ್ಪ ಅಂತಂದ್ರೆ ಅಲ್ಲಿ ಭಾಳ ಅತ್ಯಂತ ಬಡ ಜನ ದುಡಿಲಕ್ಕೆ ಬಾಂಬೆಗೆ ಹೋಗ್ತಾರೆ, ಮತ್ತು ಆಮೇಲೆ ಪ್ರತಿಯೊಂದು ಸ್ಟೇಷನಲ್ಲಿ ಪ್ಯಾಸೆಂಜರ್ ಟ್ರೈನ್ ಇಲ್ಲದರಿಂದ ಬಡವರಿಗೆ ಇದು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ನಾನು ಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೀನಿ ಅಂಥೇಳಿ ಸಂದರ್ಭದಲ್ಲಿ ಹೇಳಿ. ಮತ್ತೊಂದು ಬಹಳ ಮಹತ್ವದ ವಿಷಯ ಏನಪ್ಪ, ಅಜ್ಮೀರ್ಗೂ ಹೋಗ್ಬೇಕ್ರಿ, ಆಮೇಲೆ ತಮಿಳ್ನಾಡಿಗೂ ಹೋಗ್ಬೇಕು. ತಮಿಳ್ನಾಡಿಗೆ ಒಂದು ಟ್ರೈನ್ ಇಲ್ಲ, ಅದನ್ನು ಬರೇ ಬರೋಂಗಿಲ್ಲ. ಹೋಗಿ ಭೇಟಿಯಾಗಿ ಕೊಡ್ಬೇಕ್ರಿ, ಇವನ್ನೆಲ್ಲ ನಾನು ಭೇಟಿಯಾಗಿ ಕೊಡ್ತೀನಿ ಈಗ. ಆಮೇಲೆ ಪ್ರಪಂಚದ ಎಲ್ಲ ದೇಶಗಳಿಗೆ ಒಂದೇ ಹೆಸರು ಇರುವಾಗ ನಮ್ಮ ದೇಶವು ಎರಡು ಹೆಸರು ಹೊಂದಿದ್ದು ಏಕೆ? ಇಂಡಿಯಾ ಎನ್ನುವುದು ಪಾಶ್ಚಿಮಾತ್ಯರು ಕರೆದಿರುವರು, ಹೀಗಾಗಿ ಅದನ್ನು ತೆಗೆದು ಭಾರತ ಎನ್ನುವುದರಲ್ಲಿ ಏನೂ ತಪ್ಪಿಲ್ಲ. ಭಾರತ ಎಂದರೆ ಜ್ಞಾನದ ನೆಲೆ, ಇದು ಸಂಸ್ಕೃತ ಪದ, ಇದು ಪ್ರತಿಯೊಬ್ಬ ಭಾರತೀಯರಿಗೂ ಆಶಾಭಾವನೆ ಆಗಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ ರೀ, ಈಗ ನಿನ್ನೆ ಆ ಪ್ರಶ್ನೆಗೆ ಉತ್ತರ ನಾವು ಹೇಳಿದೆವು, ಆಮೇಲೆ